ಸಿದ್ದರಾಮಯ್ಯನವರೇ, ನಿಮಗೇನಾದರೂ ಪದೇ ಪದೇ ಬೇರೆ ಪಕ್ಷಗಳ ಬಗ್ಗೆ ಮಾನ ಮರ್ಯಾದೆ ಇದೆಯಾ ನಿಮಗೆ? ಇದೆಯಾ ಮಾನ ಮರ್ಯಾದೆ ಅಂತ ಹೇಳ್ತಿರಲ್ಲ, ನಿಮಗೇನಿದೆ ಅಂತ ಕೇಳಲಿಕ್ಕೆ ಬಯಸ್ತೀನಿ. ನನ್ನೆ ದಿನ ಈ ಪ್ರಕರಣದಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳು ಅಟ್ರಾಸಿಟಿಗೆ ಸಂಬಂಧಪಟ್ಟಾಗಿ ಎಫ್ಐಆರ್ ಹಾಕಿದ್ದಾರೆ, ಆ ಅಧಿಕಾರಿಗಳಿಗೆ ಯಾವ ರೀತಿ ನಿಮ್ಮಿಂದ ಬೆದರಿಕೆ ಒಡ್ಡಿದ್ದೀರಿ, ಕಮಿಷನರ್ ಗೆ ಎಷ್ಟು ಗಂಟೆಯಲ್ಲಿ ಫೋನ್ ಮಾಡಿದ್ರಿ, ನನ್ನ ಮಂತ್ರಿಮಂಡಲದ ಸಚಿವನ ಮೇಲೆ ನಿಮ್ಮ ಅಧಿಕಾರಿಗಳು ಎಫ್ಐಆರ್ ಹಾಕತಕ್ಕಂತ ಉದ್ದಟತನ ತೋರಿಸಿದ್ದೀರಿ. ಯಾರು ಅವನ ಅಧಿಕಾರಿ? ಮೊದಲು ಅವನ್ನ ಅಮಾನತುಗೊಳಿಸಿ ಇದನ್ನ ನೀವು ಕಮಿಷನರಿಗೆ ಮಾತಾಡ್ತೀರಿ. ಇದು ನೀವು ದಲಿತರನ್ನ ರಕ್ಷಣೆ ಕೊಡ್ತಕ್ಕಂತ ಸರ್ಕಾರ ಇದು. ಇವತ್ತು ಬೆಳಗ್ಗೆ ನಿಮ್ಮ ಉಪಮುಖ್ಯಮಂತ್ರಿ ಅವನ ಯಾರು ಅಧಿಕಾರಿ ಎಫ್ಐಆರ್ ಹಾಕಿದ್ದಾನೆ, ಆ ರೆಕಾರ್ಡ್ಸ್ ಎಲ್ಲ ಮನೆಗೆ ತಗೊಂಬ ಅಂತ ಕರೀತಾರೆ. ಇದು ಈ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಯಾವ ಬಿಲ್ ತಂದ್ರಿ ದಲಿತರಿಗೆ ರಕ್ಷಣೆ ಕೊಡ್ತೀವಿ, ದಲಿತರ ಭೂಮಿಗಳನ್ನು ಉಳಿಸ್ತೀವಿ ಹೇಳಿದ್ದೀರಿ. ಇವತ್ತು ನಾನು ಅವರೇನೋ ಮಂತ್ರಿಗಳು ನಾನು ಕಾನೂನುಬದ್ಧವಾಗಿ ಖರೀದಿ ಮಾಡಿದ್ದೀನಿ ಅಂತ ಏನು ಹೇಳ್ತಾರೆ, ಖರೀದಿ ಮಾಡಿದರೆ ಒಂದು ವಿಶ್ವಾಸದಲ್ಲಿ ಆ ಭೂಮಿಯ ವ್ಯವಹಾರಗಳು ಮಾಡ್ಕೋಬೇಕಲ್ವೇ? ಆಮೇಲೆ ಹೇಳಿದ್ದಾರೆ ಮಂತ್ರಿಗಳಲ್ಲಿ ಆ ಭೂಮಿಯ ವಿಷಯಕ್ಕೆ ಸಂಬಂಧಪಟ್ಟಂತ ಏನು ಪ್ರಕರಣ ಸತ್ತೋಗಿತ್ತು, ಆ ಭೂಮಿ ಅವರಿಗೆ ದೊರಕದೇ ಇರತಕ್ಕಂಥ ಪರಿಸ್ಥಿತಿ ಇತ್ತು, ಅದಕ್ಕೆ ಜೀವ ಕೊಟ್ಟು ಆ ಭೂಮಿ ಉಳಿಸ್ಕೊಟ್ಟೆ ಅಂತಕ್ಕಂಥ ಮಾತೇನು ಹೇಳ್ತಾರೆ, ಕಾನೂನುಬದ್ಧವಾಗಿ ಅದಕ್ಕೆ ಜೀವ ಕೊಟ್ಟರು. ಆಗ ಬಹುಶಃ ಅವರೇನಾದರೂ ಬಿ ಜೆ ಪಿ ಸರ್ಕಾರದಲ್ಲಿ ಇದ್ರೋ ಏನೋ ಗೊತ್ತಿಲ್ಲ, ಮಂತ್ರಿಗಳಾಗಿ ಈ ವ್ಯವಹಾರಗಳು ಮಾಡಬೇಕಾದ್ರೆ ಇಲ್ಲ ಕಾಂಗ್ರೆಸ್ನಲ್ಲೇ ಇದ್ರೋ ಗೊತ್ತಿಲ್ಲ. ಯಾವ ರೀತಿಯಲ್ಲಿ ಆ ಭೂಮಿ ಸತ್ತಂಥದ್ದನ್ನು ಭೂಮಿ ಒಳಗೇನೋ ಊತ್ಬಿಟ್ಟಿದ್ರಂತಲ್ಲ ಭೂಮಿನ, ಅದಕ್ಕೆ ಜೀವ ಕೊಟ್ಟು ನಿಮ್ಮನ್ನು ಉಳಿಸ್ಕೊಟ್ಟಿದ್ದೀನಿ ಅಂತಲೇ ಹೇಳ್ಕೊಂಡವರೆಲ್ಲ ಅದರಲ್ಲಿ ಕಾನೂನುಬದ್ಧವಾಗಿ ಜೀವ ಕೊಟ್ಟಿದ್ರೋ ಇಲ್ಲ ಕಾನೂನು ವಿರುದ್ಧವಾದಂಥ ರೀತಿಯಲ್ಲಿ ಜೀವ ಕೊಟ್ಟಿದ್ರು, ಅದಕ್ಕೆ ಇದಕ್ಕೆ ಯಾವ ತನಿಖೆ ಮಾಡ್ತೀರಪ್ಪ? ಇವಂಥವು ಈಗ ತನಿಖೆ ತನಿಖೆ ಎಲ್ಲದಕ್ಕೂ ಹೇಳ್ತಾ ಇದ್ದೀರಲ್ಲ. ಇದೇ ಕೃಷ್ಣ ಬೈರೇಗೌಡರು ಅದೇನೋ ಅಸೆಂಬ್ಲಿ ಒಳಗೆ ಮೊನ್ನೆ ಆ ನಮ್ಮ ಉಪಾಧ್ಯಕ್ಷರು ಆಯ್ಕೆಯಾದರಲ್ಲ, ಹೊಸದಾಗಿ ನಮ್ಮ ಲಂಬಾಣಿ ಸಮಾಜದ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದಾಗ ಲಂಬಾಣಿಯವ್ರನ್ನ ಲಂಬಾಣಿಯವರು ರಾಮಪ್ಪ ರಮಾಣಿನೋ ಇವರು ರುದ್ರಪ್ಪ ರಾಮಪ್ಪ ಲಂಬಾಣಿಯವರು ಪೀಠಾಧ್ಯಕ್ಷರಾಗಿ ಕೂತಿದ್ದಾಗ ವಿಧಾನಸಭೆ ಕಲಾಪದಲ್ಲಿ ಬಿಜೆಪಿಯ ಒಂದು ಸರ್ಕಾರದ ಉದ್ದಟತನದ ಬಗ್ಗೆ ಪ್ರತಿಭಟನೆ ಮಾಡಬೇಕಾದ್ರೆ ಒಬ್ಬ ದಲಿತ ಸಮಾಜದ ಉಪಾಧ್ಯಕ್ಷನ ಮೇಲೆ ಯಾವ ರೀತಿ ಆಕ್ರಮಣ ಮಾಡ್ಲಿಕ್ಕೆ ಹೊರಟರು ಬಿಜೆಪಿಯವರು ಅಂತ ಹೇಳಿ ಏನು ಉದ್ದುದ್ದ ಭಾಷಣ ಮಾಡಿದ್ರಲ್ಲಪ್ಪ ಕೃಷ್ಣ ಬೈರೇಗೌಡರೇ, ಸಿದ್ದರಾಮಯ್ಯನವರೇ, ಈಗ ದಲಿತ ಸಮಾಜ ಇಬ್ಬರು ಹೆಣ್ಣು ಮಕ್ಕಳ ಮೇಲೆ ಮಚ್ಚಿಡ್ಕೊಂಡು ತಗೊಂಡೋಗಿ ಎದುರಿಸ್ಕೊಂಡು ಇವತ್ತು ರೌಡಿಸಮ್ ಅಂತಕ್ಕಂಥದ್ದನ್ನೇ ತೋರಿಸ್ಕೊಂಡಿದ್ದೀರಿ. ಇಲ್ಲಿ ಇರ್ತಕ್ಕಂಥ ಮಂತ್ರಿ ಮಂಡಲದಲ್ಲಿ ಭಾಳ ಜನ ಅದೇ ಕೆಲಸದಲ್ಲಿ ಇರೋರು, ನಾನು ಅದಕ್ಕೆ ಹೇಳಿದೆ ಒಳ್ಳೆ ಕೆಲಸ ಮಾಡ್ರಪ್ಪ, ನಾವು ಬೆಂಬಲ ಕೂಡ ತಯಾರಾಗಿದ್ದೀವಿ, ಹಿಂದಿಂದೆಲ್ಲ ಬಿಟ್ಬಿಡಿ, ಈಗಲಾದರೂ ಜನ ಮೆಟ್ಟಕ್ಕಂಥ ಕೆಲಸ ಮಾಡಿ ಅಂತೇಳಿದ್ವಿ, ಮಚ್ಚಿಡ್ಕೊಂಡು ಓಡಾಡಿ ಇತ್ತಲ್ಲ ಜನ ನಿಮ್ಗೆ ಓಟ್ ಹಾಕಿರೋದು, 135 ಸೀಟ್ ಗೆದ್ದಿದ್ದೀವಿ ಹೇಳ್ತಿರಲ್ಲ, ಈ ಕೆಲಸ ಮಾಡಿ ಅಂತಲ್ಲ ನಿಮಗೆ ಹೇಳಿರೋದು ಜನ, ಮರ್ಯಾದಿನ ಕೆಲಸ ಮಾಡಿ ಅಂತ. ನಿಮ್ಮ ಮಂತ್ರಿಮಂಡಲದಲ್ಲಿ ಇಂಥ ಒಬ್ಬ ಮಚ್ಚು ಕತ್ತಿ ಹಿಡ್ಕೊಂಡು ಓಡಾಡ್ತಕ್ಕಂಥ ಮಂತ್ರಿನ ನೀವು ಮಂತ್ರಿ ಮಾಡ್ಕೊಂಡು ಈ ರಾಜ್ಯಕ್ಕೆ ಈ ದೇಶಕ್ಕೆ ಏನು ಸಂದೇಶ ಕೊಡ್ಲಿಕ್ಕೆ ಕೊಟ್ಟಿದ್ದೀರಪ್ಪ? ಮುಖ್ಯಮಂತ್ರಿಗಳೇ, ದಲಿತರ ಉದ್ಧಾರಕರು. ಇದು ಮಾನವೀಯ ಸಂದೇಶದ ಜನವಾಹಿನಿ.